ಹೃದಯ ವೈಫಲ್ಯವಾಗಿದ್ದ ಯಮನ್ ದೇಶದ ರೋಗಿ ಮೈಸೂರಿನ ಸಿದ್ಧಾರ್ಥನಗರದ ಕಾವೇರಿ ಹಾರ್ಟ್ ಅಂಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಚಂದ್ರಶೇಖರ್ ಮಾಹಿತಿಯನ್ನ ನೀಡಿದರು. ರೋಗಿ ಮೊಹಮ್ಮದ್ ಹುಸೇನ್ ಅಹಮದ್ ಹಲವು ವರ್ಷಗಳಿಂದ ಹೃದಯ ಸಂಬಂಧಿ ಸಮಸ್ಯೆ ಇತ್ತು. ಈ ಹಿಂದೆ ಸೈಂಟಿಂಗ್ ಮಾಡಿಸಿಕೊಂಡಿದ್ದರು. ಕಳೆದ ವರ್ಷದ ಅವಧಿಯಿಂದ ತೀವ್ರ ಉಸಿರಾಟದ ತೊಂದರೆ, ನಿದ್ದೆ ಮಾಡಲು ಮತ್ತು ನಡೆಯಲು ಸಾಧ್ಯವಾಗದೆ ತೊಂದರೆಗಳಿಂದ ಬಳಲುತ್ತಿದ್ದರು. ನಮ್ಮ ಆಸ್ಪತ್ರೆಗೆ ಬಂದಾಗ ಹೃದಯ ವೈಫಲ್ಯ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು. ರೋಗಿಗೆ ಚೇತರಿಕೆ ಹೊಂದಲು ಹೆಚ್ಚಿನ ಸಮಯ ಬೇಕಾಗುತ್ತೆ. ರೋಗಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ಡಾಕ್ಟರ್ ಮಧುಪ್ರಕಾಶ್, ಮುಖ್ಯ ಹೃದಯ ಸಂಬಂಧಿ ಅರವಳಿಕೆ ತಜ್ಞ ಡಾಕ್ಟರ್ ಸಾತ್ವಿಕ್ ಟೆಲ್ಕರ್ ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದ ಅಂತ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸೌಲಭ್ಯ ನಿರ್ದೇಶಕ ಸಂದೀಪ್ ಪಾಟೀಲ್ ಹಾಜರಿದ್ದರು. ಆಸ್ಪತ್ರೆಯಲ್ಲಿ ಯಮನಿಂದ ಬಂದ ಮೊಹಮ್ಮದ್ ಹುಸೇನ್ ಅವರಿಗೆ ಅವರು ಹಾರ್ಟ್ ಫೇಲ್ಯೂರ್ ಇತ್ತು. ಹಾರ್ಟ್ ಫೇಲ್ಯೂರಿಗೆ ಅವರಿಗೆ ಮೂರು ಕಾರಣ, ಒಂದು ವ್ಯಾಲ್ವ್ ಫೇಲ್ಯೂರ್ ಮತ್ತು ಅವರಿಗೆ ಹಾರ್ಟ್ ಬ್ಲಾಕ್ ಇತ್ತು. ಕಡೆ ರೆಸಲ್ಟ್ಸಲ್ಲಿ ಸಾಧಾರಣ ಈ ಥರ ಕ್ರಿಟಿಕಲ್ ಇದ್ದು ಹಾರ್ಟ್ ಫೇಲ್ಯೂರ್ಗಿದ್ದಾಗ ಆಪರೇಷನ್ ಮಾಡೋದು ತುಂಬ ಕಷ್ಟಕರ. ಕೆಲವರು ಯೂಶ್ವಲಿ ಟ್ರಾನ್ಸ್ಪ್ಲಾಂಟ್ಗೆ ಹೊರಟೋಗ್ತಾರೆ. ಬಟ್ ಇದನ್ನು ಇಂಥ ಒಂದು ಕ್ಲಿಷ್ಟಕರವಾದ ಕಂಡೀಷನಲ್ಲಿ ಪರಿಸ್ಥಿತಿಯಲ್ಲಿ ನಮ್ಮ ಮಧುಪ್ರಕಾಶ್ ಮತ್ತು ಸಾತ್ವಿಕ್ ಅವರ ಟೀಮು ಒಂದು ವ್ಯಾಲ್ವ್ ರಿಪ್ಲೇಸ್ಮೆಂಟ್, ವ್ಯಾಲ್ವ್ ರಿಪೇರ್ ಆ್ಯಂಡ್ ಬೈಪಾಸ್ ಮತ್ತು ಮೂರು ಸರ್ಜರಿಯನ್ನು ಒಂದೇ ಪೇಷೆಂಟಲ್ಲಿ. ಸಾಧಾರಣ ಒಂದು ಬೈಪಾಸ್ ಆಪರೇಷನ್ನೇ 5-6 hours, 4-5 hours ತಗೋತಾರತ್ತೆ. ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಇಸ್ ಅಲ್ಪ ಮೇಜರ್ ಸರ್ಜರಿ, ವ್ಯಾಲ್ವ್ ರಿಪೇರ್ ಇಸ್ ಆಲ್ಸೋ ಮೇಜರ್. ಒಂದೊಂದು ಸರ್ಜರಿ ಮಾಡದೆ ಒಂದು ಮೇಜರ್ ಸರ್ಜರಿ ಇದ್ದಾಗ ಮೂರು ಸರ್ಜರಿ ಮೇಜರ್ ಆಪರೇಷನ್ ಒಂದೇ ಪೇಷೆಂಟ್ ಮಾಡ್ತಕ್ಕಂಥದ್ದು ಅತ್ಯಂತ ಕ್ಲಿಷ್ಟಕರವಾದ ಸರ್ಜರಿ. ಇದಕ್ಕೆ ಒಂದು ದೊಡ್ಡ ಟೀಮ್ ಬೇಕಿರುತ್ತೆ. ಅಂದರೆ ಸರ್ಜನ್ ಜೊತೆಗೆ ಡಾಕ್ಟರ್ ಮಧುಪ್ರಕಾಶ್ ಅವರು ಕಾರ್ಡಿಯಕ್ ಸರ್ಜನ್, ಅವ್ರ ಜೊತೆಗೆ ಅನಸ್ತೇಷ್ಯಾ ಟೀಮ್ ಡಾಕ್ಟರ್ ಸಾತ್ವಿಕ್ ಇರ್ತಾರೆ, ಅವ್ರ ಜೊತೆಗೆ ಆಪರೇಷನ್ ಥಿಯೇಟ್ರಲ್ಲಿ ಸ್ಟಾಫ್ ನರ್ಸಸ್ಸು, ಆಪರೇಷನ್ ಆದಮೇಲೆ ನೋಡ್ಕೊಳೋಕ್ಕೆ ಐ ಸಿ ಯು ಸ್ಟಾಫ್ಗಳು, ಮತ್ತು ಆಪರೇಷನ್ ಟೈಮು ಮತ್ತು ಪೋಸ್ಟ್ ಆಪರೇಟಿವ್ಲಿ ಅವರಿಗೆ ಬ್ಲಡ್ ಬೇಕಾದಾಗ ಬ್ಲಡ್ ಮತ್ತು ಇತರ ಮೆಟೀರಿಯಲ್ ಮಾಡಿಕೊಡ್ಲಿಕ್ಕೆ ಬ್ಲಡ್ ಬ್ಯಾಂಕ್ ಮತ್ತು ಅದರ ಸಿಬ್ಬಂದಿಗಳಿರುತ್ತೆ. ಇಂಥ ಒಂದು ನುರಿತ ಒಂದು ಟೀಮು, ಎಕ್ಸ್ಪರ್ಟೈಸ್ಡ್ ಟೀಮು, ಎಕ್ಸ್ಪೀರಿಯನ್ಸ್ ಟೀಮ್ ನಮ್ಮಲ್ಲಿ ಇರೋದ್ರಿಂದ ಈ ಥರದ ಕ್ಲಿಷ್ಟಕರವಾದ ಸರ್ಜರಿಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದು ತುಂಬ ಅತ್ಯಂತ ಕ್ಲಿಷ್ಟಕರವಾದ ಸರ್ಜರಿ. ಸಾಧಾರಣ ಸೆಟಪ್ಪಲ್ಲಿ ಮಾಡಲಿಕ್ಕಾಗಲ್ಲ. ಒನ್ ಆಫ್ ದ ಬೆಸ್ಟ್ ಸೆಟಪ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ ಆ್ಯಂಡ್ ಟೀಮ್, ಅನಸ್ತೇಷ್ಯಾ ಟೀಮ್ ಮತ್ತು ಆಪರೇಟ್ ಟೀಮ್ ಇರೋದ್ರಿಂದ ಈ ಥರ ಆಪರೇಷನ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದೆ, ಮಾಡಿ ಸಕ್ಸಸ್ಫುಲ್ ಆಗಿದೆ. ಇದೇ ಥರ ನಮ್ಮಲ್ಲಿ ಇನ್ನೂ ಕ್ಲಿಷ್ಟಕರ ಲಾಸ್ಟ್ ವೀಕ್ ಒಂದು ಬೆಂಟಾಲ್ಸ್ ಪ್ರೊಸೀಜರ್ ಅಂತ ಮಾಡಿದ್ರು, ಅದು 14 hours ಸರ್ಜರಿ. ಬೆಂಟಾಲ್ ಪ್ರೊಸೀಜರ್ ಅತ್ಯಂತ ವೆರಿ ಡಿಫಿಕಲ್ಟ್ ಸರ್ಜರಿ ಇರುತ್ತೆ. ಅಂಥ ಒಂದು ಸರ್ಜರಿ ಮಾಡಲಿಕ್ಕೆ ಮೆನಿ ಪ್ಲೇಸಸ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಫೆಸಿಲಿಟಿ ಇರೋದಿಲ್ಲ. ಅಂಥ ಒಂದು 14 hours ಮಾಡ್ಬೇಕಂದ್ರೆ ಸರ್ಜರಿ ಕೂಡ ರೀಸೆಂಟಾಗಿ ನಮ್ಮ ಮಧುಪ್ರಕಾಶ್ ಅವರು ಟೀಮ್ ಮಾಡಿರ್ತಾರೆ. ಅವ್ರ ವರ್ಕ್ ಎಲ್ಲ ಶ್ಲಾಘನೀಯ. ಅವರಿಗೆ ಒಂದು ಟೀಮ್ ಕೂಡ ಒಂದು ಒಳ್ಳೆ ಟೀಮ್ ಇರೋದ್ರಿಂದ ಅವರಿಂದ ಎಲ್ಲ ಕ್ಲಿಷ್ಟಕರ ಸರ್ಜರಿ ತೊಗೊಂಡು ಮಾಡ್ತಾ ಇರ್ತಾರೆ. ಇವಾಗ ಇಂಟರ್ನ್ಯಾಷನಲ್ ಪೇಷೆಂಟೇ ಬಂದು ನಮ್ಮ ಆಸ್ಪತ್ರೆಯಲ್ಲಿ ಇಂಥ ಫೆಸಿಲಿಟಿ ಉಪಯೋಗಿಸ್ಕೋಬೇಕಾದ್ರೆ ನಮ್ಮ ಲೋಕಲ್ಗೂ ಕೂಡ ಜನಕ್ಕೆ ಗೊತ್ತಾಗಲಿ ಇಂಥ ಒಂದು ಫೆಸಿಲಿಟಿ ಇದೆ, ಈ ಫೆಸಿಲಿಟಿ ಬಿಟ್ಟು ಬೇರೆ ಕಡೆ ಹೋಗಿ ಅಲ್ಲಿ ಓಡಾಡಿಕೊಂಡು ಮತ್ತು ಅಲ್ಲಿ ಕ್ಲಿಷ್ಟಕರವಾದ ಸಿಚುಯೇಷನ್ ಫೇಸ್ ಮಾಡಿ ಆಮೇಲೆ ಅಯ್ಯೋ ಇಲ್ಲೇ ಇರ್ತಲ್ಲ ಫೆಸಿಲಿಟಿ ಅನ್ಕೋಬಾರ್ದು. ನಾವು ಸಮಾಜಕ್ಕೆ ಮತ್ತು ಸೊಸೈಟಿಗೆ ಮೀಡಿಯಾ ಮುಖಾಂತರ ಈ ರೀತಿ ಒಂದು ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟಿನ ನಾವು ಜನಗಳಿಗೆ ಕನ್ವೇ ಮಾಡ್ತಾ ಇದ್ವಿ. ಈ ಥರ ಫೆಸಿಲಿಟಿಗಳು ನಿಮಗೆ ಕಷ್ಟ ಇದೆ, ಇಂಥ ಆರೋಗ್ಯಕ್ಕೆ ಪ್ರಾಬ್ಲಮ್ ಇದ್ದಾಗ ಸದುಪಯೋಗ ಮಾಡ್ಕೋಬೋದು ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ವಿ. ಹೃದಯದ ಚಿಕಿತ್ಸೆ ಅನ್ನೋದು ಒಂದು ಸ್ವಲ್ಪ ಕ್ಲಿಷ್ಟಕರವಾದ ಕೆಲಸ. ಈ ಥರದ್ದು ಆಪರೇಷನ್ಗಳು ಪೇಷಂಟ್ ಕಂಡೀಷನ್ ಮೇಲೆ ತುಂಬ ನಿರ್ಭರವಾಗಿರುತ್ತೆ. ಇದರಲ್ಲಿ ಇವತ್ತು ನಾವು ನಿಮ್ಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಒಬ್ಬರು ಯಮನಿಂದ ಬಂದಂಥ ಒಬ್ಬರು ಪೇಷಂಟ್ ಮೊಹಮ್ಮದ್ ಹುಸೇನ್ ಅನ್ನೋರು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಬಂದರು. ಅಂದರೆ ಹಾರ್ಟ್ ಫೇಲ್ಯೂರ್ ಸ್ಟೇಜ್ ಅಂತ ಹೇಳ್ತೀವಿ. ಏನಂದರೆ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ಕಾಲು ಊತಾಯ ಬಂದಿರುತ್ತೆ, ಮತ್ತು ನಡೆಯೋದಕ್ಕಾಗಲ್ಲ, ತುಂಬ ಸುಸ್ತಾಗ್ತಾ ಇರುತ್ತೆ. ಇವರೊಂದು 1 ವರ್ಷದಿಂದ ಈ ಥರ ಬಳಲ್ತಾ ಇದ್ರು. ಅಲ್ಲಿ ಅಲ್ಲಿ ಟ್ರೀಟ್ಮೆಂಟು ಸಿಗದೆ ಅವರು ಮೆಡಿಕಲ್ ವಿಸಾ ತೊಗೊಂಡು ಬೆಂಗಳೂರಿಗೆ ಬಂದಿದ್ದರು. ಅಲ್ಲಿಂದ ನಮ್ಮ ಆಸ್ಪತ್ರೆ ಬಗ್ಗೆ ಕೇಳಿ ಹಿಂದೆ ಯಮನ್ ಪೇಷೆಂಟ್ಗಳಿಗೆ ಸುಮಾರು ಆಪರೇಷನ್ಗಳು ಮಾಡಿದ್ದೀವಿ, ಅವ್ರನ್ನೆಲ್ಲ ಕೇಳಿ ನಾವು ಇಲ್ಲಿ ಅತ್ಯುತ್ತಮವಾದ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಬಂದು ನಮ್ಮಲ್ಲಿ ಅವರು ತುಂಬ ನಂಬಿಕೆ ಇಟ್ಟು ಸರ್ಜರಿಗೆ ನಮ್ಮ ಒಪ್ಕೊಂಡ್ರು. ನಾವು ಅವ್ರಿಗೆ ಒಂದು ಕ್ಲಿಷ್ಟಕರವಾದ ಸರ್ಜರಿಯನ್ನು ಮಾಡಿ, ಅಂದರೆ ಒಂದು ವ್ಯಾಲ್ ರಿಪ್ಲೇಸ್ಮೆಂಟ್, ಒಂದು ವ್ಯಾಲ್ ರಿಪೇರ್ ಮತ್ತು 2 bypassಗಳನ್ನು ಸೇಮ್ ಪೇಷೆಂಟಲ್ಲಿ ಮಾಡಿ ಅವರು ತುಂಬ ಈಸಿಯಾಗಿ ರಿಕವರ್ ಆಗಿ ಚೆನ್ನಾಗಾದರು. ಈಗ ಅವರು ಇನ್ನೊಂದು ಒಂದು ತಿಂಗಳಲ್ಲಿ ಆಗಲೇ ಅವರು ಮರಳಿ ಯಮನ್ಗೆ ಹೋಗೋಕ್ಕೆ ತಯಾರಾಗಿದ್ದಾರೆ. ಇಂಥದ್ದೊಂದು ಪೇಷೆಂಟ್ಗೆ ಆಪರೇಷನ್ ಮಾಡಿದ್ದು ತುಂಬ ನಮಗೆ ಸಮಾಧಾನಕರ, ಮತ್ತು ನಮ್ಮ ಟೀಮ್ ಇದೇ ಥರದ ಅತ್ಯುತ್ತಮವಾದ
ರಿಸಲ್ಟ್ಸ್ ನ ಸರ್ಜರಿ ಮುಖ ಸರ್ಜರಿ ಕಾರ್ಡಿಯಾಕ್ ಸರ್ಜರಿ ಪೇಷಂಟ್ಸ್ ಗೆ ಕೊಡ್ತಾ ಇದೆ ಇದು ನಮ್ಮ ಒಂದು ಟೀಮ್ ವರ್ಕ್ ಮತ್ತೆ ಇಲ್ಲಿರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಅದು 10 ವರ್ಷದಿಂದ ಇದೆ ಇಲ್ಲಿ ಸರ್ಜರಿಗಳನ್ನು ನಾವು ನಡೆಸ್ತಾ ಒಂದು 2000 ಸರ್ಜರಿಗಳು ಮಾಡಿದ್ದೇವೆ ಇದೆಲ್ಲ ಮಾಡಿರೋ ಒಂದು ಎಕ್ಸ್‌ಪೀರಿಯನ್ಸ್ ನಮ್ಮ ಟೀಮ್ ಅಲ್ಲಿ ಇದೆ ಮತ್ತೆ ಉತ್ತಮವಾದ ಫೆಸಿಲಿಟೀಸ್ ಇದೆ ಇದನ್ನ ನಾವು ನಿರಂತರವಾಗಿ ನಮ್ಮ ಎಲ್ಲಾ ಪೇಷಂಟ್ ಗಳಿಗೂ ಕೊಡ್ತಾ ಇದ್ದೇವೆ ಥ್ಯಾಂಕ್ಸ್